ಸ್ಪಂದಿಸಿ ಧಾರವಾಡದಲ್ಲಿ ಕಲ್ಲು ತೂರಾಟ ಆಗಿದೆ. ಖಾಸಗಿ ಬಸ್ ಗ್ಲಾಸ್ ಅನ್ನು ಪುಡಿ ಪುಡಿ ಮಾಡಲಾಗಿದೆ. ಪ್ರತಿಭಟನಾಕಾರರಿಂದ 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಖಾಸಗಿ ಬಸ್ ಗ್ಲಾಸ್ ಅನ್ನು ಪುಡಿ ಪುಡಿ ಮಾಡಿದ್ದಾರೆ ಪ್ರತಿಭಟನಾ ನಿರತರು. ಹೀಗಾಗಿ 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಗ್ನಿಪಥ ವಿರೋಧಿಸಿ ಧಾರವಾಡದಲ್ಲಿ ಕಲ್ಲು ತೂರಾಟ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಖಾಸಗಿ ಬಸ್ನ ಕಿಟಕಿ ಗಾಜುಗಳನ್ನು ಪುಡಿ ಪುಡಿ ಮಾಡಲಾಗಿದೆ ಪ್ರತಿಭಟನಾ ನಿರತರಿಂದ. 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಈಗಾಗಲೇ ಧಾರವಾಡದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಂದು ಕಡೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಪ್ರತಿಭಟನಾ ನಿರತರು ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿ ಕಿಟಕಿ ಗಾಜುಗಳನ್ನು ಪುಡಿ ಪುಡಿ ಮಾಡಿದಂತ ದೃಶ್ಯಗಳು. ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಧಾರವಾಡದಲ್ಲಿ. ಕೆಲವರಿಗೆ ಲಾಠಿ ಪೆಟ್ಟು ಬಿದ್ದಿದ್ರೆ ಇನ್ನೂ ಕೆಲವರು ಅರೆಸ್ಟ್ ಆಗಿದ್ದಾರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ. ಧಾರವಾಡದಲ್ಲಿ ಯುವಕರನ್ನ ಚದುರಿಸೋದಕ್ಕೋಸ್ಕರ ಲಾಠಿ ಪ್ರಹಾರ ಮಾಡಲಾಗಿದೆ, ಲಾಠಿ ಚಾರ್ಜ್ ಮಾಡಲಾಗಿದೆ ಪೊಲೀಸರಿಂದ. ಮತ್ತೊಂದು ಕಡೆ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಅಂತವರನ್ನ ಅರೆಸ್ಟ್ ಮಾಡಲಾಗಿದೆ ಪೊಲೀಸರಿಂದ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇವತ್ತು ಧಾರವಾಡದಲ್ಲಿ ಅಗ್ನಿಪಥ ವಿರೋಧಿಸಿ ಯುವಕರ ದಂಡು ಪ್ರತಿಭಟನೆ ಮಾಡುತ್ತಾ ಇತ್ತು, ಆಗ ಈ ಘಟನೆ ಸಂಭವಿಸಿತು. ಅವರು ಒಂದು ಕಡೆ ಪೊಲೀಸರು ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಹೋಗಿದ್ರು, ಅವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ಇಮಿಡಿಯೇಟ್ ಡಿಸ್ಪರ್ಸ್ ಆಗಬೇಕಾಯ್ತು, ಹೋಗಬಾರ್ದು, ಅಸೆಂಬಲ್ ಆಗಬಾರ್ದು. ಆವಾಗ ಅವ್ರು ಹೇಳಿದ್ರು ಇಲ್ಲ, ನಾವು ಒಂದು ಮೆಮೊರಂಡಮ್ ಕೊಡಬೇಕಾಗ್ತದೆ. ತಕ್ಷಣ ಎ ಡಿ ಸಿ ಅವರು ಅಲ್ಲಿ ಸ್ಪಾಟ್ಗೆ ಬಂದು ಮೆಮೊರಂಡಮ್ ತೊಗೊಂಡಿದ್ರು. ತೊಗೊಂಡ ನಂತರ ಅವ್ರಿಗೆ ಹೇಳಿದರು ಡಿಸ್ಪರ್ಸ್ ಆಗಿ ಅವ್ರು ಆಗಿಲ್ಲ, ಆಗುವಾಗ ಡಿಸ್ಪರ್ಸ್ ಆಗಿಲ್ಲ. ಅಲ್ಲಿ ಕಂಟಿನ್ಯೂ ಮಾಡುವಾಗ ಪೊಲೀಸರು ಕೆಲವು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ, ಉಳಿದವರು ಅಲ್ಲಿಂದ ಜಾಗ ಬಿಟ್ಟು ಓಡಿ ಹೋಗಿದ್ದಾರೆ. ಈಗ ಇದರಲ್ಲಿ ನಾವು ಸುಮಾರು 30 ಜನ ಅಷ್ಟುಗೆ ಪ್ರಿವೆಂಟಿವ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಈ ಸಿಚುವೇಶನ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.